ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಹೇಳ್ಕೊಡ್ತೀನಿ. ಏನಂದರೆ ಎಸ್ ಎಸ್ ಪಿ ಅಪ್ಡೇಟ್ ಬಗ್ಗೆ, ಮೇನ್ ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳ ಕತೆ ಏನು ಸ್ಕಾಲರ್ಶಿಪ್ ಬರುತ್ತೆ ಅಲ್ವಾ. ಎರಡನೇ ಏನು ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ನಿಮ್ಮದು ಮೇಂಟೆನೆನ್ಸ್ ಅಮೌಂಟ್ ಏನೋ ಕತೆ ಸ್ಯಾಂಕ್ಷನ್ ಆಗುತ್ತಿಲ್ಲ, ನಿಮಗೆ ಅದು ಕೂಡ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ಹಚ್ಕೊಡ್ತೀನಿ. ಜೊತೆಗೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟೊಂದು ಲೈಕ್ನ ಕೊಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಮೊದಲು ಶುರು ಮಾಡೋಣ. ಮೊದಲು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳ ಕತೆ ಏನು ಅಂತ ಹೇಳ್ತೇನೆ. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಏಕೆ ಬರ್ತಾರೆ ಅಂದರೆ, ನಿಮಗೆ ಗೊತ್ತಿರೋಗೆ ಮಾನ್ಯ ಕರ್ನಾಟಕ ಸರ್ಕಾರ ತಡೆ ಹಿಡಿದಿದೆ, ಸ್ಕಾಲರ್ಶಿಪ್ನ ಕೊಡ್ತಾಯಿಲ್ಲ. ರೀಸನ್ ಬಿಟ್ಟು ಏನಕ್ಕಿಂತ ಗೊತ್ತಿಲ್ಲ, ಅವರು ಮ್ಯಾನೇಜ್ಮೆಂಟ್ ಸೇರ್ಕೊಂಡಿದ್ದ ತಪ್ಪ ಅಥವಾ ಸರ್ಕಾರದ ತಪ್ಪ ಗೊತ್ತಿಲ್ಲ. ನನ್ನ ಪ್ರಕಾರ ಸರ್ಕಾರದ ತಪ್ಪು. ಈ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ವಿದ್ಯಾರ್ಥಿಗಳೇ, ಅವರಿಗೂ ಕೂಡ ಸ್ಕಾಲರ್ಶಿಪ್ ಕೊಡಬೇಕು. ಆದರೆ ಸಾಕಷ್ಟು ಸಂಘಟನೆ ಕೂಡ ಮನವಿ ಮಾಡ್ಕೊಂಡಿದ್ರು ಕೂಡ ಅವರು ಏನೂ ಅದ್ರ ಬಗ್ಗೆ ನಿರ್ಧಾರ ಕೈಗೊಂಡಿಲ್ಲ. ಯಾಕೆಂದರೆ ಪ್ರಾಕ್ಟಿಕಲ್ ಹೇಳ್ತಿದ್ದೀನಿ, ಸರ್ಕಾರದಲ್ಲಿ ಕಿಸೆಯಲ್ಲಿ ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಅದಕ್ಕೋಸ್ಕರ ಸರ್ಕಾರದವರು ಯಾವುದೇ ನಿರ್ಧಾರವನ್ನು ಕೂಡ ಕೈಗೊಂಡಿಲ್ಲ. ನನ್ನ ಪ್ರಕಾರ ಸದ್ಯಕ್ಕೆ ಅವರು ನಿರ್ಧಾರ ತೆಗೆದುಕೊಳ್ಳೋ ಡೌಟು. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರೈತರ ಸ್ಕಾಲರ್ಶಿಪ್ ಅಂತ 1,000 ಕೋಟಿ ಕೂಡ ಅನೌನ್ಸ್ಮೆಂಟ್ ಮಾಡಿದರು. ಮಾನ್ಯ ಮುಖ್ಯಮಂತ್ರಿ ಕೈಲಿ ಮಾಹಿತಿ ಬಂದಿದೆ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದ್ರು ಕೂಡ ಮತ್ತೆ ಕೊಡ್ತಾರಲ್ವೋ ಗೊತ್ತಿಲ್ಲ. ಇದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ. ನನ್ನ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ವರ್ಷ ಡೌಟ್ ಅನಿಸಿ ಸ್ಕಾಲರ್ಶಿಪ್ ಕೊಡೋದು, ಯಾರು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಈ ವರ್ಷ ಸ್ಕಾಲರ್ಶಿಪ್ ಬರೋದು ಡೌಟು ಅಂತ ಕಂಡಿದ್ದೀನಿ. ಸರ್ಕಾರದ ಜಾಬಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಇವತ್ತಿನ ಮೇನು ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳ ರಿಲೇಟೆಡ್ ಅಪ್ಡೇಟು. ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ ಅಲ್ಲ ಅಂತ ಡೌಟ್ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದಾರೆ. ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ನಾನು ಕೂಡ ಎಸ್ ಎಸ್ ಪಿ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ಏನು ಹೇಳಿದ್ರೆ ಅಂದರೆ, ಮೇಂಟೆನೆನ್ಸ್ ಅಮೌಂಟಿಗೆ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಅಮೌಂಟ್ ಕೂಡ ಬರುತ್ತೆ. ಅದು ನೆಕ್ಸ್ಟ್ ಪ್ರೊಸೀಜರ್, ಈ ಪ್ರೊಸೀಜರ್ ಮುಗಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಸ್ಯಾಂಕ್ಷನ್ ಆಗುತ್ತೆ. ಇನ್ ಕೇಸ್ ನಿಮ್ಮದು ಫುಡ್ ಆ್ಯಂಡ್ ಅಕೊಮಡೇಷನ್ ಅದು ಸ್ಕೀಮ್ ಬರುತ್ತಲ್ಲ, ಅದು ಕೂಡ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಇದ್ದರೆ ಅವ್ರಿಗೆ ಕೂಡ ಎಷ್ಟು ಬರಬೇಕು ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಫುಡ್ ಆ್ಯಂಡ್ ಅಕೊಮಡೇಷನ್ ಅಥವಾ ಇನ್ನೊಂದು ಪೋಸ್ಟ್ ಮೆಟ್ರಿಕ್ ಎರಡೆರಡು ಬರುತ್ತೆ ಮೇಂಟೆನೆನ್ಸ್. ನೀವು ಪೋಸ್ಟ್ ಮೆಟ್ರಿಕ್ ಎಲಿಜಿಬಲ್, ಪೋಸ್ಟ್ ಮೆಟ್ರಿಕ್ ಎಷ್ಟು ಬರಬೇಕು ಅಷ್ಟು ನಿಮ್ಗೆ ಬರಬೇಕು, ನಿಮ್ಮ ಅಕೌಂಟ್ ಡೈರೆಕ್ಟ್ ಬರುತ್ತೆ. ಮತ್ತು ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅಂತ ಇರುತ್ತಾ, ಅದರಲ್ಲಿ ನಿಮಗೆ ಎಷ್ಟು ಬರಬೇಕು ಅಷ್ಟು ಕೂಡ ನಿಮ್ಮ ಅಕೌಂಟಿಗೆ ಬರುತ್ತೆ. ಇನ್ ಕೇಸ್ ನಾನು ಹಾಸ್ಟೆಲ್ ಆಗಿದ್ದರೆ ಅಥವಾ ನಿಮಗೆ ಹಾಸ್ಟೆಲ್ ಸಿಕ್ಕಿ ಹಾಸ್ಟೆಲ್ಲು ಸೀಟ್ ಸಿಗ್ನಲ್ ಅಂದರೆ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಬರ್ತಾರೆ, ಅವ್ರಿಗೆ ಕೂಡ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ. ಪೋಸ್ಟ್ ಮೆಟ್ರಿಕ್ ಅವರಿಗೆ ಸ್ವಲ್ಪ ಅಮೌಂಟ್ ಕೂಡ ಕಡಿಮೆ ಬರುತ್ತೆ. ಯಾರಿಗೆ ಎಷ್ಟು ಅಮೌಂಟ್ ಬರಬೇಕು ಅವ್ರಿಗೆ ಬಂದೇ ಬರುತ್ತೆ. ವಿದ್ಯಾರ್ಥಿ ಕೂಡ ತಲೆ ಕಟ್ಕೊಂಡ್ಬಿಡಿ, ಮೇಂಟೆನೆನ್ಸ್ ಅಮೌಂಟ್ ಕೂಡ ನಿಮಗೆ ಬಂದೇ ಬರುತ್ತೆ. ಈ ವರ್ಷ ಮೇಂಟೆನೆನ್ಸ್ ಅಮೌಂಟ್ ಇಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ ಹಂಗೆ ಹೆಂಗೆ ಅಂತಿದ್ರು, ಬಟ್ ಹಾಗೇನಿಲ್ಲ, ಮೇಂಟೆನೆನ್ಸ್ ಅಮೌಂಟ್ ಕೂಡ ಈ ವರ್ಷ ಬಂದೇ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.